ಮಾಡ್ತಿದ್ದಾರೆ. ಪ್ಲೀಸ್ ಏನ್ ಥಿಂಗ್ಸ್ ಇದೆಯೋ ಅದನ್ನ ಕಲ್ಪಿಸ್ಬಿಡಿ. ಥ್ಯಾಂಕ್ಸ್ ಟು ಸುವರ್ಣ ನ್ಯೂಸ್. ಕೊಡಗಿನೊಂದಿಗೆ ಕರುನಾಡು ಸುವರ್ಣ ಸಂಕಲ್ಪಕ್ಕೆ ನಿಜಕ್ಕೂ ಸಾಗರೋಪಾದಿಯಲ್ಲಿ ಜನ ಬಂದು ನೆರವಿನ ಹಸ್ತವನ್ನು ಚಾಚಿದ್ರು. ತಮ್ಮ ಕೈಲಾಗಿರತಕ್ಕಂಥ ಒಂದು ಸಹಾಯವನ್ನು ಅವರು ಮಾಡಿದ್ದಾರೆ. ಇಂತಹ ಎಲ್ಲ ನೆರವಿನ ವಸ್ತುಗಳನ್ನು ನಾವು ಅಂದರೆ ಸುವರ್ಣ ನ್ಯೂಸ್ ಮುಖಾಂತರವಾಗಿ ಲಾರಿಗಳಲ್ಲಿ ಈಗಾಗಲೇ ಅದು ಕೊಡಗಿನತ್ತ ಸಾಗ್ತಾ ಇದೆ. ನೀವು ಕೊಟ್ಟಿರ್ತಕ್ಕಂಥ ಬಿಸ್ಕೆಟ್ಸ್ ಆಗಲಿ, ಬ್ರೆಡ್ಡು, ಬನ್ನು, ಆಹಾರ ಪದಾರ್ಥಗಳಾಗಲಿ ಅಥವಾ ಹಾಲು, ಇಂಥ ಐಟಮ್ಸ್ ಆಗಲಿ, ಇನ್ನು ಬಟ್ಟೆ, ಆನಂತರದಲ್ಲಿ ಬೆಡ್ಶೀಟ್ಸ್, ಇಂತಹ ಯಾವುದೇ ಐಟಮ್ಸನ್ನು ಸಾಗರೋಪಾದಿಯಲ್ಲಿ ನೀವು ತಂದುಕೊಟ್ಟಿದ್ದೀರಿ, ಅವೆಲ್ಲವನ್ನು ಕೂಡ ನಾವು ಲಾರಿಗಳಲ್ಲಿ ತುಂಬಿಸಿ ಈಗಾಗಲೇ ಕೊಡಗಿನತ್ತ ಕಳುಹಿಸಿಕೊಟ್ಟಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಸುವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದ ಅಂತ ನಾವು ಹೇಳಲೇಬೇಕಾಗತ್ತೆ. ನಿಮ್ಮ ಸಹಕಾರ ಈ ವಿಚಾರದಲ್ಲಿ ದೊಡ್ಡದು. 24 ಗಂಟೆಗಳ ಹಿಂದೆ ಕರೆ ಕೊಟ್ಟಂಥ ನಮಗೆ ನೀವು ಸ್ಪಂದಿಸಿದಂಥ ರೀತಿ ಅದ್ಭುತ. ಇವೆಲ್ಲವೂ ಕೂಡ ನಾವು ಕೊಡಗಿನ ಋಣಸಂದಾಯ ಮಾಡುವುದಕ್ಕೆ ಕಳಿಸಿಕೊಡ್ತಾ ಇರತಕ್ಕಂಥ ಅಲ್ಪ ಕಾಣಿಕೆ ಅಷ್ಟೇ. ಇಡೀ ದೇಶವನ್ನು ಕಾಯ್ದಂಥ ಯೋಧರ ಕುಟುಂಬಗಳು ಸಾವಿರಾರು ಇವೆ ಕೊಡಗಿನಲ್ಲಿ. ಅಂಥ ಕುಟುಂಬಗಳು ಈಗ ಪ್ರಾಬ್ಲಮ್ಸಲ್ಲಿದೆ, ಸಿಕ್ಕಾಕೊಂಡಿವೆ. ಆ ಕಾರಣದಿಂದಾಗಿ ನಾವೀಗೇನು ಕಳಿಸ್ಕೊಡ್ತಾ ಇದೀವೋ ಅವರಿಗೆ ಒಂದು ಸಾಂತ್ವನ, ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಒಂದು ಭಾವನೆಯನ್ನು ಕೊಡಲಿಕ್ಕೆ ಸಾಕಾಗುತ್ತೆ. ಆ ಮೂಲಕವಾಗಿ ಕೊಡಗಿನ ಜನರ ಋಣ ಸಂದಾಯ ಮಾಡತಕ್ಕಂಥ ಅಪೂರ್ವ ಅವಕಾಶಕ್ಕಾಗಿ ನಾವೆಲ್ಲ ಕೂಡ ಕೈ ಜೋಡಿಸಿದ್ದೀವಿ, ನೀವು ಕೈ ಜೋಡಿಸಿದ್ದೀರಿ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಧನ್ಯವಾದ. ಇನ್ನೊಂದು ಕಡೆಯಲ್ಲಿ ನಾನು ಮುಕ್ಕೋಡ್ಲ ಬಗ್ಗೆ ಮಾತನಾಡಬೇಕು. ಮುಕ್ಕೋಡ್ಲಲ್ಲಿ ಈಗಾಗಲೇ ಪ್ರವಾಹದಲ್ಲಿ ಸಿಲುಕಿದಂತಹ ಜನರ ರಕ್ಷಣೆಯಾಗಿದೆ. ಅಲ್ಲಿ ಸುಮಾರು 300ಕ್ಕಿಂತ ಹೆಚ್ಚಿನ ಜನರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ರವಾನಿಸಲಾಗಿದೆ. ಸಾಗರೋಪಾದಿಯಲ್ಲಿ ಅಲ್ಲಿ ಪರಿಹಾರ ಕಾರ್ಯ ಕೂಡ ಅಲ್ಲಿ ಶುರುವಾಗಿದೆ. ಪ್ರವಾಹ ಸಂತ್ರಸ್ತರ ಕಷ್ಟಕ್ಕೆ ಈಗಾಗಲೇ ಅಲ್ಲಿರ್ತಕ್ಕಂಥ ತಂಡಗಳು ನೆರವಾಗಿದೆ. ಅನೇಕ ಕಡೆಗಳಲ್ಲಿ ಕ್ಯಾಂಪ್ಗಳಲ್ಲಿ ವಿಶೇಷವಾಗಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಅನೇಕರಿಗೆ ಔಷಧಿಯ ಕೊರತೆ ಇತ್ತು, ತಕ್ಕ ಮಟ್ಟಿಗೆ ಔಷಧಿಗಳ ಪೂರೈಕೆ ಕೂಡ ಆಗ್ತಾ ಇದೆ. ಯಾರೇ ಡಾಕ್ಟರ್ ಬಂದರೂ ಕೂಡ ಅಲ್ಲಿ ಪ್ರಿಸ್ಕ್ರಿಪ್ಷನ್ಸಲ್ಲಿ ಬರಿತಾ ಇದ್ದಾರೆ ಇಂತಿಂಥ ಔಷಧಿ ಬೇಕು ಅಂಥೇಳಿ. ಸುತ್ತಮುತ್ತಲ ಮೆಡಿಕಲ್ ಸ್ಟೋರ್ಗಳು ಕೆಲವು ಕೂಡ ಕ್ಲೋಸ್ ಆಗಿದೆ, ಕೆಲವು ಕಡೆ ಸಿಗ್ತಾ ಇಲ್ಲ. ಕಾರಣದಿಂದಾಗಿ ಬೆಂಗಳೂರಿನಿಂದ ಅನೇಕ ತಂಡಗಳು ಕೂಡ ಇದೀಗ ಮೆಡಿಸಿನ್ಸನ್ನು ಹೊತ್ತು ಮಡಿಕೇರಿಯ ಕಡೆಗೆ ಸಾಗ್ತಾ ಇವೆ. ಇನ್ನು ಮಡಿಕೇರಿಯಲ್ಲಿ ಭೂ ಕುಸಿತ ಉಂಟಾಗಿ ಆ ಕುಸಿತದಲ್ಲಿ ಮೃತಪಟ್ಟಂತಹ ಕುಟುಂಬಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ತಲಾ ಪರಿಹಾರವನ್ನು ಅನೌನ್ಸ್ ಮಾಡಿದೆ. ಗಾಯಗೊಂಡಂಥವರ ಖರ್ಚನ್ನು ಕೂಡ ಸರ್ಕಾರವೇ ಭರಿಸಲಿದೆ. ಇನ್ನು ಅಧಿಕಾರಿಗಳ ಬಳಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಕೂಡ, ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಈ ರಕ್ಷಣಾ ಕಾರ್ಯವನ್ನು ಮಾಡಲಾಗ್ತಾ ಇದೆ ಕೂಡ. 1000 ರಕ್ಷಣಾ ಸಿಬ್ಬಂದಿ ಕೊಡಗಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟು 948 ಸಿಬ್ಬಂದಿ ಈ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕೂಡ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ಕೊಡಗಿನ ಕಡೆಗೆ ಇಡೀ ಕರುನಾಡಿನ ಗಮನ ಆ ಕಡೆ ಇದೆ ಸದ್ಯಕ್ಕೆ. ಆ ಜನ ಸೇಫ್ ಆದರೆ ಸಾಕು, ಕೊಡಗಿನಲ್ಲಿ ಪ್ರವಾಹ ತಗ್ಗಲಿ, ಅಲ್ಲಿ ಮಳೆ ಪ್ರಮಾಣ ಇಳಿಕೆ ಆಗಲಿ, ಆ ಜನರಿಗೆ ನೆಮ್ಮದಿಯ ಜೀವನ ಸಿಗುವಂತಾಗಲಿ ಅಂಥೇಳಿ ನಾಡಿನಾದ್ಯಂತ ಪ್ರಾರ್ಥನೆಗಳಿದೆ. ಇದರ ಜೊತೆಗೇ ಈ ತುರ್ತು ಅಗತ್ಯಗಳೇನಿದೆಯೋ, ಅವರಿಗೆ ಆಹಾರದ ಅಗತ್ಯ ಎಷ್ಟು ಮಟ್ಟಿಗಿದೆ, ಬಟ್ಟೆ ಅಗತ್ಯ ಎಷ್ಟು ಮಟ್ಟಿಗಿದೆ, ಆನಂತರದಲ್ಲಿ ಔಷಧಿಯ ಅಗತ್ಯ ಎಷ್ಟು ಮಟ್ಟಿಗಿದೆ, ಅವೆಲ್ಲವನ್ನು ಕೂಡ ಪೂರೈಸಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರಿ. ಅದು ನೋಡಬಹುದಾಗುತ್ತೆ ನೀವು ಸುವರ್ಣ ನ್ಯೂಸ್ನ ಕಚೇರಿಯ ಮುಂಭಾಗದಲ್ಲಿ. ಸಾಗರೋಪಾದಿಯಲ್ಲಿ ಈ ನೆರವಿನ ಮಹಾಪೂರ್ವೆಯಲ್ಲಿ ಹರಿದು ಬಂತು. ಆ ನಂತರದಲ್ಲಿ ಪ್ರತಿಯೊಂದನ್ನು ಕೂಡ ಸುವರ್ಣ ನ್ಯೂಸ್ನ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಇವತ್ತು ಈ ಕೆಲಸದ ನಿರತರಾಗಿದ್ದರು. ಪ್ರತಿಯೊಬ್ಬರೂ ಕೂಡ ತಮ್ಮ ಕೈ ಜೋಡಿಸಿ, ಎಲ್ಲ ಸಿಬ್ಬಂದಿ ನಿಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ನೆರವನ್ನು ಕೊಡಗಿನ ಜನರಿಗೆ ಮುಟ್ಟಿಸುವಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಶ್ರಮ ಹಾಕಿದ್ದೀವಿ. ಎಲ್ಲರೂ ಕೂಡ ಋಣ ಸಂದಾಯ ಮಾಡತಕ್ಕಂಥ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಿದ್ದೀವಿ. ಇನ್ನೊಂದು ಕಡೆಯಲ್ಲಿ ಮಡಿಕೇರಿಯಲ್ಲಿ ವೈಮಾನಿಕ ಸಮೀಕ್ಷೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿದ್ದಾರೆ. ಆನಂತರದಲ್ಲಿ ಒಂದು ಸುತ್ತಿನ ವೈಮಾನಿಕ ಸಮೀಕ್ಷೆ ಮಾಡಿದ ಮೇಲೆ ಅಲ್ಲಿ ಆ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲಿಕ್ಕೆ ಸೂಕ್ತ ಹವಾಮಾನವಾಗಲಿ, ಸೂಕ್ತ ಸ್ಥಳವಾಗಲಿ ಅಲ್ಲಿರಲಿಲ್ಲ. ಆ ಕಾರಣದಿಂದಾಗಿ ಪಿರಿಯಾಪಟ್ಟಣದಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ. ಆನಂತರ ಅಲ್ಲಿಂದ ಅವರು ಕಾರ್ನಲ್ಲಿ ಹೊರಡ್ತಾರೆ, ಮತ್ತು ಮಡಿಕೇರಿಯತ್ತ ಅಲ್ಲಿ ಹೊರಟು ಯಾವ್ಯಾವ ಸ್ಥಳಗಳಲ್ಲಿ ಏನೇನು ಅನಾಹುತಗಳಾಗಿದೆ, ಎಷ್ಟರ ಮಟ್ಟಿಗೆ ಪರಿಹಾರವನ್ನು ನಾವು ಮಾಡಬಹುದಾಗತ್ತೆ, ಯಾರಿಗೆ ಏನು ನೆರವು ಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ DCOಯೊಂದಿಗೆ CEO ಅವರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಕೆಲವು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಈಗಷ್ಟೇ ಯಾರು ಮೃತಪಟ್ಟಿದ್ದಾರೋ ಅಂಥ ಮೃತಪಟ್ಟಂಥವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಇಲ್ಲಿ ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದ್ದಾರೆ.
ನೋಡ್ತಾ ಇದೀವಿ ಮುಖ್ಯಮಂತ್ರಿಗಳ ವೈಮಾನಿಕ ಸಮೀಕ್ಷೆ ಇದು. ಇಡೀ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಏನಾಗಿದೆ ಅಂತ ಹೇಳಿ ಇಲ್ಲಿ ಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ. ಆ ಮೂಲಕವಾಗಿ ಅವರು ಹಾನಿಯ ಅಂದಾಜು ಮಾಡ್ತಾ ಇದ್ದಾರೆ ಮತ್ತು ಯಾವ ಪ್ರದೇಶಕ್ಕೆ ಯಾವ ನೆರವಿನ ಅವಶ್ಯಕತೆ ಇದೆ ಸದ್ಯಕ್ಕೆ ಎನ್ನುವುದರ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ವೈಮಾನಿಕವಾಗಿ ತಮ್ಮ ಕಣ್ಣಾರೆ ಕಂಡು ಈ ಪ್ರದೇಶಗಳಿಗೆ ಏನು ಬೇಕೋ ಆ ಸೌಲಭ್ಯಗಳ ಬಗ್ಗೆ ಅವರು ಸೇನೆಯ ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ವಿಂಡೋದಲ್ಲಿ ನೀವು ನೋಡಬಹುದಾಗತ್ತೆ, ಅಲ್ಲಿ ಯಾವ ರೀತಿಯಲ್ಲಿ ಆ ಗುಡ್ಡ ಪ್ರದೇಶಗಳಲ್ಲಿ ವಾಸವಾಗಿದ್ದಂಥ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದರೋ ಅವರನ್ನ ಅಲ್ಲಿಂದ ಸುರಕ್ಷಿತವಾಗಿರತಕ್ಕಂಥ ಸ್ಥಳಗಳಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡಲಾಗಿದೆ. ಆ ದೃಶ್ಯವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಿ. ಹರಿತಾ ಇದೆ, ಇದರ ಮಧ್ಯದಲ್ಲಿ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ವೃದ್ಧರಿದ್ದಾರಲ್ಲಿ, ಬಹಳ ಏಜ್ ಆಗಿದೆ ಅವರಿಗೆ, ಅವರನ್ನು ಆ ನೀರಿನ ಒಂದು ಬದಿಯಿಂದ ಮತ್ತೊಂದು ಬದಿಯ ಕಡೆಗೆ ಕರೆದುಕೊಂಡು ಬರತಕ್ಕಂಥ ಕೆಲಸದಲ್ಲಿ ಸೇನಾ ಸಿಬ್ಬಂದಿ ನಿರತರಾಗಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದಾಗತ್ತೆ. ಇನ್ನು ಇದೇ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಜನ ತಾವು ಕೊಡ್ತಿರ್ತಕ್ಕಂಥ ನೆರವಿನ ಮೂಲಕವಾಗಿಯೇ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಸಾಂತ್ವನದ ಮಾತುಗಳನ್ನು ಹೇಳಿದ್ದೀರಿ ಅಂತ ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇದರ ಮಧ್ಯದಲ್ಲಿ ಕೊಡಗಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟಿವೆ, ಎಲ್ಲೆಲ್ಲಿ ಗುಡ್ಡ ಕುಸಿದೆ ನೋಡಬಹುದಾಗತ್ತೆ ನೀವು. ಅನೇಕ ಕಡೆ ಈ ಗುಡ್ಡ ಕುಸಿದು ಅದು ರಸ್ತೆ ಮೇಲೆ ಬಿದ್ದುಬಿಟ್ಟಿದೆ. ಹಾಗಾಗಿ ಯಾರು ಕೂಡ ಪ್ರಯಾಣ ಮಾಡಲಿಕ್ಕೆ ಸುಲಭವಾಗಿಲ್ಲ. ರಸ್ತೆಯನ್ನು ತೆರವುಗೊಳಿಸಲಿಕ್ಕೆ ಅನೇಕ ಸಮಯ ಹಿಡಿದಿದೆ ಆ ಭಾಗದ ಅಲ್ಲಿನ ಸಿಬ್ಬಂದಿಗೆ. ಅನಂತರದಲ್ಲಿ ಕೆಲವು ರಸ್ತೆಗಳನ್ನು ತೆರವು ಮಾಡಲಾಗಿದೆ, ಆರಾಮಾಗಲ್ಲಿ ಓಡಾಡಬಹುದಾಗುತ್ತೆ. ಆದರೆ ಕೆಲವು ಕಡೆ ಇನ್ನೂ ಕೂಡ ರಕ್ಷಣಾ ಕಾರ್ಯ ಅಲ್ಲಿ ನಡೀತಾ ಇದೆ, ರಸ್ತೆಗಳ ತೆರವು ಕಾರ್ಯಾಚರಣೆ ಅಲ್ಲಿಯೂ ಕೂಡ ಮುಗಿದಿಲ್ಲ ಇನ್ನೂ ಕೂಡ. ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಆನಂತರ ಪಿರಿಯಾಪಟ್ಟಣದಿಂದ ಅವರು ಕಾರ್ನಲ್ಲೇ ಮಡಿಕೇರಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಅವಲೋಕನ ನಡೆಸಿದ್ದಾರೆ, ಜೊತೆಗೆ ಡಿಸಿ ಅವರೊಂದು ಕೂಡ ಮಾತನಾಡಿದ್ದಾರೆ. ಇದು ಪರ್ಮನೆಂಟ್ ರೋಡ್ ಇಲ್ಲ, ರೋಡ್ ಇಲ್ಲ, ಇದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಇನ್ನು ಸಿಎಂ ಕುಮಾರಸ್ವಾಮಿ ಮಡಿಕೇರಿಯಲ್ಲಿ ನಿರ್ಮಿಸಲಾಗಿರುವ ಗಂಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿದ್ರು, ಏನು ಮಾತನಾಡಿದ್ದಾರೆ ನೋಡೋಣ. ಎಲ್ಲ ರೀತಿ ಕಂಟ್ರೋಲ್ ಇದೆ, ಒಂದು 60 ಜನಗಳನ್ನು ಇನ್ನೂ ಎವ್ಯಾಕ್ಯುಯೇಟ್ ಮಾಡಬೇಕಾಗಿದೆ. ಅದಕ್ಕಿನ್ನೂ ನಾವು ಎಲ್ಲ ರೀತಿಯ ನಮ್ಮ ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಲೂ 1,000 ಹೆಚ್ಚಿನ ರಕ್ಷಣಾ ಸಿಬ್ಬಂದಿ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಇವತ್ತು NDRF ಸ್ಕೀಮ್ ಅಂತ ಹೇಳಿ, ನಿಮ್ಮ ಗೈಡ್ಲೈನ್ಸ್ ಅಂತ ಹೇಳಿ 20,000 15,000 ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಂಪೂರ್ಣವಾಗಿ ಮನೆಯನ್ನು ಕಟ್ತಕ್ಕಂಥದ್ದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಮಾಡಿದ್ದೇವೆ. ಎಲ್ಲ ರೀತಿ ಕಂಟ್ರೋಲ್ ಇದೆ, ಒಂದು 60 ಜನಗಳನ್ನು ಇನ್ನೂ ಎವ್ಯಾಕ್ಯುಯೇಟ್ ಮಾಡಬೇಕಾಗಿದೆ. ಅದಕ್ಕಿನ್ನೂ ನಾವು ಎಲ್ಲ ರೀತಿಯ ನಮ್ಮ ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಲೂ 1,000 ಹೆಚ್ಚಿನ ರಕ್ಷಣಾ ಸಿಬ್ಬಂದಿ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಇವತ್ತು NDRF ಸ್ಕೀಮ್ ಅಂತ ಹೇಳಿ, ನಿಮ್ಮ ಗೈಡ್ಲೈನ್ಸ್ ಅಂತ ಹೇಳಿ 20,000 15,000 ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಂಪೂರ್ಣವಾಗಿ ಮನೆಯನ್ನು ಕಟ್ತಕ್ಕಂಥದ್ದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಮಾಡಿದ್ದೇವೆ. ಎಲ್ಲ ರೀತಿ ಕಂಟ್ರೋಲ್ ಇದೆ, ಒಂದು 60 ಜನಗಳನ್ನು ಇನ್ನೂ ಎವ್ಯಾಕ್ಯುಯೇಟ್ ಮಾಡಬೇಕಾಗಿದೆ. ಅದಕ್ಕಿನ್ನೂ ನಾವು ಎಲ್ಲ ರೀತಿಯ ನಮ್ಮ ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಲೂ 1,000 ಹೆಚ್ಚಿನ ರಕ್ಷಣಾ ಸಿಬ್ಬಂದಿ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಇವತ್ತು NDRF ಸ್ಕೀಮ್ ಅಂತ ಹೇಳಿ, ನಿಮ್ಮ ಗೈಡ್ಲೈನ್ಸ್ ಅಂತ ಹೇಳಿ 20,000 15,000 ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಂಪೂರ್ಣವಾಗಿ ಮನೆಯನ್ನು ಕಟ್ತಕ್ಕಂಥದ್ದಕ್ಕೆ ಸರ್ಕಾರ ಈಗಾಗಲೇ ಆದೇಶ ಮಾಡಿದ್ದೇವೆ. ಎಲ್ಲ ರೀತಿ ಕಂಟ್ರೋಲ್ ಇದೆ, ಒಂದು 60 ಜನಗಳನ್ನು ಇನ್ನೂ ಎವ್ಯಾಕ್ಯುಯೇಟ್ ಮಾಡಬೇಕಾಗಿದೆ. ಅದಕ್ಕಿನ್ನೂ ನಾವು ಎಲ್ಲ ರೀತಿಯ ನಮ್ಮ ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಲೂ 1,000 ಹೆಚ್ಚಿನ ರಕ್ಷಣಾ ಸಿಬ್ಬಂದಿ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಇವತ್ತು NDRF ಸ್ಕೀಮ್ ಅಂತ ಹೇಳಿ, ನಿಮ್ಮ ಗೈಡ್ಲೈನ್ಸ್ ಅಂತ ಹೇಳಿ 20,000 15,000 ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸಂಪೂರ್ಣವಾಗಿ ಮನೆ ಕೊಡಗಿನಲ್ಲಿ ಕಾಫಿ ಬೆಳೆದಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಇವತ್ತು ಅಡಕೆ ಮತ್ತು ಕಾಫಿ ಬೆಳೆ ಇವತ್ತೇನು ಕೊಳೆ ರೋಗ ಪ್ರಾರಂಭ ಆಗಿದೆ. ಅದು ಎಲ್ಲದರ ಮಾಹಿತಿಗಳನ್ನು ಪಡೀಲಿಕ್ಕೂ ಹೇಳಿದ್ದೇನೆ, ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಕೊಡಗಿನಲ್ಲಿ ಕಾಫಿ ಬೆಳೆದಿರ್ಬೋದು,
ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಇವತ್ತು ಅಡಿಕೆ ಮತ್ತು ಕಾಫಿ ಬೆಳೆ ಇವತ್ತೇನು ಕೊಳೆ ರೋಗ ಪ್ರಾರಂಭ ಆಗಿದೆ, ಅದೆಲ್ಲದರ ಮಾಹಿತಿಗಳನ್ನು ಪಡೀಲಿಕ್ಕೂ ಹೇಳಿದ್ದೇನೆ, ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಕೊಡಗಿನಲ್ಲಿ ಕಾಫಿ ಬೆಳೆದಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಇವತ್ತು ಅಡಿಕೆ ಮತ್ತು ಕಾಫಿ ಬೆಳೆ ಇವತ್ತೇನು ಕೊಳೆ ರೋಗ ಪ್ರಾರಂಭ ಆಗಿದೆ, ಅದೆಲ್ಲದರ ಮಾಹಿತಿಗಳನ್ನು ಪಡೀಲಿಕ್ಕೂ ಹೇಳಿದ್ದೇನೆ, ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಕೊಡಗಿನಲ್ಲಿ ಕಾಫಿ ಬೆಳೆದಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಇವತ್ತು ಅಡಿಕೆ ಮತ್ತು ಕಾಫಿ ಬೆಳೆ ಇವತ್ತೇನು ಕೊಳೆ ರೋಗ ಪ್ರಾರಂಭ ಆಗಿದೆ, ಅದೆಲ್ಲದರ ಮಾಹಿತಿಗಳನ್ನು ಪಡೀಲಿಕ್ಕೂ ಹೇಳಿದ್ದೇನೆ, ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಕೊಡಗಿನಲ್ಲಿ ಕಾಫಿ ಬೆಳೆದಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಇವತ್ತು ಅಡಿಕೆ ಮತ್ತು ಕಾಫಿ ಬೆಳೆ ಇವತ್ತೇನು ಕೊಳೆ ರೋಗ ಪ್ರಾರಂಭ ಆಗಿದೆ, ಅದೆಲ್ಲದರ ಮಾಹಿತಿಗಳನ್ನು ಪಡೀಲಿಕ್ಕೂ ಹೇಳಿದ್ದೇನೆ, ಕಳಿಸ್ಲಿಕ್ಕೆ ಹೇಳಿದ್ದೇನೆ. ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಪರಿಹಾರದ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅಡಿಕೆ ಬೆಳೆಗಾರರಿಗೆ, ಕಾಫಿ ಬೆಳೆಗಾರರಿಗೆ ಏನೇನು ಪ್ರಾಬ್ಲಮ್ಸ್ ಆಗಿದೆಯೋ ಆ ಸಮಸ್ಯೆಗಳ ಕಡೆ ನಾವು ಗಮನ ಕೊಡ್ತೀವಿ, ಪರಿಹಾರವನ್ನು ವಿತರಿಸ್ತೀವಿ ಅಂಥೇಳಿ. ಇನ್ನೊಂದು ಕಡೆಯಲ್ಲಿ ಯಾರು ಮನೆಯನ್ನು ಕಳ್ಕೊಂಡಿದ್ದಾರೋ ಸುಮ್ಮನೆ 15,000 or 20,000 ಕೊಟ್ಟು ಕೈ ತೊಳ್ಕೊಳ್ಳೋ ಕೆಲಸನ ಮಾಡಲ್ಲ, ಸಂಪೂರ್ಣವಾಗಿ ಅವರಿಗೆ ಮನೆ ಕಟ್ಟಿಕೊಡೋದೇ ನಮ್ಮ ಉದ್ದೇಶ. ಆ ಮನೆ ಕಟ್ಟಿಕೊಡ್ತಕ್ಕಂಥ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಆದೇಶವನ್ನು ಮಾಡಿದ್ದೀನಿ, ಇದ್ರ ಬಗ್ಗೆ ಪರಿಶೀಲನೆ ಆಗುತ್ತೆ. ಯಾರ್ಯಾರು ಮನೆಯನ್ನು ಕಳ್ಕೊಂಡಿದ್ದಾರೋ ಅವ್ರ ಹೆಸರುಗಳನ್ನು ಬರೆದುಕೊಳ್ಳಲಾಗುತ್ತೆ. ಆನಂತರದಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥವರಿಗೆ ಮನೆ ಕಟ್ಟಿಕೊಡುವ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ರಸ್ತೆಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟಿವೆ ಅದನ್ನು ನೋಡ್ತಾ ಇದ್ದೀರಿ ನೀವು. ನಿಜಕ್ಕೂ ಈ ರಸ್ತೆಗಳಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡೇ ಅಲ್ಲಿ ಜನ ಓಡಾಡಬೇಕಾಗಿದೆ. ಮತ್ತೊಂದು ಕಡೆಯಲ್ಲಿ ಸುವರ್ಣ ನ್ಯೂಸ್ನ ಮುಂಭಾಗದಲ್ಲಿ ನೀವು ಸುವರ್ಣ ಕಚೇರಿಯ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಿ, ನೆರವಿನ ಮಹಾಪುರ ಹರಿದು ಬಂತು. ಈ ನೆರವನ್ನು ನಾವು ಈಗಾಗಲೇ ಕೊಡಗಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅನೇಕ ಟ್ರಕ್ಗಳು ಈಗಾಗಲೇ ಅಲ್ಲಿ ಹೊರಟಿವೆ, ಮತ್ತಷ್ಟು ಟೆಂಪೋಗಳು ಹೋಗಲಿಕ್ಕೆ ಬಾಕಿ ಉಳಿದಿವೆ.